ಇಳಕಲ್ ತಾಲೂಕಿನ ತುಂಬಾ ಗ್ರಾಮದ ಶ್ರೀ ಬಸವಣ್ಣ ದೇವರ 9ನೇ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು। ನಂದವಾಡಗೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ದೇವರು ಚಳಕೇರಿ ವೀರ ಸಂಗಮೇಶ್ವರ ಶಿವಾಚಾರ್ಯರು ಮತ್ತು ಕಂಬಳಿಹಾಳ ಸಜ್ಜಲಗುಡ್ಡದ ಶ್ರೀಮಠದ ಶ್ರೀ ದೊಡ್ಡ ಬಸವಾರ್ಯ ತಾತನರು ಗ್ರಾಮದ ಶ್ರೀ ಬಸವಣ್ಣ ದೇವರ ದರ್ಶನ ಮಾಡಿ ಭಕ್ತರಿಗೆ ಆಶೀರ್ವಾದ ನೀಡಿ ಬಳಿಕ ಪ್ರಸಾದ ವ್ಯವಸ್ಥೆಯನ್ನ ಶ್ರೀಗಳ ಅಮೃತ ಹಸ್ತದಿಂದ ಪ್ರಾರಂಭಿಸಲಾಯಿತು। ಇದೇ ಸಂದರ್ಭದಲ್ಲಿ ಗ್ರಾಮದ ಶ್ರೀ ಬಸವಣ್ಣ ದೇವರ 9ನೇ ಜಾತ್ರಾ ಮಹೋತ್ಸವದ ಕಮಿಟಿಯವರು ಶ್ರೀಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು। ಶ್ರೀ ಬಸವಣ್ಣ ದೇವರ ರಥೋತ್ಸವಕ್ಕೆ ಭವ್ಯ ಮೆರವಣಿಗೆ ಮೂಲಕ ಹಾರವನ್ನ ಊರಿನ ಯುವಕ ಮಿತ್ರರೆಲ್ಲ ನೃತ್ಯ ಮಾಡುವ ಮೂಲಕ ಅತಿ ವಿಜೃಂಭಣೆಯಿಂದ ತಂದರು। ಚಳಗೇರಿಯ ಹಾಗೂ ನಂದವಾಡಗಿಯ ಪರಮ ಪೂಜ್ಯರು ರಥೋತ್ಸವಕ್ಕೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು। ಕಳೆದ 2 ವರ್ಷಗಳಿಂದ ಕೊರೋನಾದಿಂದ ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಜಾತ್ರೆಗಳು ನಿಷೇಧಿಸಲಾಗಿದ್ದವು। ಈ ವರ್ಷ ಎಲ್ಲಾ ಜಾತ್ರೆಯ ಸಮಾರಂಭಗಳು ಅತಿ ಅದ್ಧೂರಿ ವಿಜೃಂಭಣೆಯಿಂದ ನಡೆಯುತ್ತಿರುವುದು ಗ್ರಾಮದ ಸಾರ್ವಜನಿಕರು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದರು। ತುಂಬಾ ಗ್ರಾಮದ ಹಿರಿಯರಾದ ಮಹಂತೇಶ್ ಹಿರೇಮಠ, ವಿಎಸ್ ಪತ್ತಾರ, ಕುಂಟನಗೌಡ ಗೋರಬಾಳ, ಹನುಮಗೌಡ ಬಾ ಅಗಶಸಿ ಮುಂದಿನ, ಸೋಮನಗೌಡ ಬಾ ಅಗಶಿ ಮುಂದಿನ, ಶಾಂತಗೌಡ ಗೌಡರ ಶಾಂತಯ್ಯ, ಹಿರೇಮಠ ಸಂಗಪ್ಪ ಬಾರೆಡ್ಡಿ, ವೀರಭದ್ರಪ್ಪ ಪತ್ತಾರ, ಸಂಗಣ್ಣ ವೈ ಸಜ್ಜನ, ಬಸವರಾಜ್ ಶಂಕರಗೌಡ ಪಾಟೀಲ್, ಜಮ್ಮಲಗಿನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಹಿರೇಮಠ ಹಾಗೂ ಬಸವರಾಜ್ ಎ ನಾಗೂರ, ಮಾರುತ್ಯಪ್ಪ ಭಜಂತ್ರಿ, ಬಸವರಾಜ್ ವೈ ತುಂಬದ, ಹನುಮಂತ ವಾಲಿಕಾರ ಹಾಗೂ ಯುವಕರು ತಾಯಂದಿರು ಇದ್ದರು।